श्री महागणपतये नमः, श्री गुरुभ्यो नमः, हरिः ओम। सिरिगन्नड सुद्दिवाहिनिय सदभिमानद सहृदय वीक्षक महाशयरे, तमगेल्लरिगू कूड सिरिगन्नड सुद्दिवाहिनिगे स्वागत। दयामयनादंत भगवंतन अनुग्रह तम्मेल्लरिगे प्राप्तियागलि, तम्मेल्लर जीवन आरोग्यदायकवागिरलि, संतृप्तिदायकवागिरलि एंदु भगवंतनल्लि प्रार्थनेयन्नु माड्ता ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2022 ಮಾರ್ಚ್ ತಿಂಗಳ 31ನೇ ತಾರೀಕು, ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃಕಾಲ 6:21, ಸೂರ್ಯಾಸ್ತ ಸಂಜೆ 6:31. ಈ ದಿನದ ಕರ್ಣ ಪೂರ್ವಕರ್ಣ ಶಕುನಿ, ಇದು ಮಧ್ಯಾಹ್ನ 12:24 ಇರುವಂಥದ್ದು. ನಂತರ ಉತ್ತರ ಕರ್ಣ ಚತುಷ್ಪಾದ ಪ್ರಾರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲಯೋಗ, ದಿಕ್ಷೂಲೆ ದಕ್ಷಿಣ. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮೀನ. ಹಾಗಾಗಿ ಅಮಾವಾಸ್ಯೆಯ ದಿನ ಸೂರ್ಯ ಚಂದ್ರ ಇಬ್ಬರೂ ಕೂಡ ಒಂದೇ ರಾಶಿಯಲ್ಲಿ ಇರುವಂಥದ್ದು ವಿಶೇಷ. ಹಾಗಾಗಿ ಮೀನ ರಾಶಿಯಲ್ಲಿ ಇರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಮಧ್ಯಾಹ್ನ 1:59 3:31. ಗುಳಿಕ ಕಾಲ ಬೆಳಿಗ್ಗೆ 9:23 10:55. ಇನ್ನು ಯಮಗಂಡ ಕಾಲ ಈ ದಿನ ಪ್ರಾತಃಕಾಲ 6:20 7:51 ಯಮಗಂಡ ಕಾಲದ ಸಮಯ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 10:21 11:11. ಹಾಗೆ ಅಪರಾಹ್ನ 3:19 4:09 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಿಬಿಡಿ. ಏಕೆಂದರೆ ಇದರಿಂದ ಬರುವಂಥ ಫಲಿತಾಂಶಗಳೇನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಮಧ್ಯಾಹ್ನ 12:00 to 12:50 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ ಗೋಚಾರದಲ್ಲಿ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು, ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ ಇದು, ಶುಭಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಇರುವಂಥ ಗುರು ಹೊರ ಈ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ಗುರು ಹೊರ ಇರುವಂಥ ಸಮಯ ಪ್ರಾತಃಕಾಲ 6:45 7:44. ಇನ್ನು ಮಧ್ಯಾಹ್ನ 1:32 2:30. ಇನ್ನು ರಾತ್ರಿ 8:25 9:28 ಗುರು ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ರವಿ ಹೋರ ಇದು ಕೂಡ ವಿಶೇಷವಾಗಿ ಅನುಕೂಲಕರವಾಗಿರುವಂಥದ್ದು, ತುಂಬ ಫೇವರಬಲ್ ಆಗಿರುವಂಥದ್ದು ರವಿ ಹೋರ. ಇದನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ವಿಶೇಷವಾಗಿ ಬಳಸ್ಕೊಳ್ಬಹುದು. ಹಾಗೆ ಯಾವುದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇರುವಂಥ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಈ ಒಂದು ರವಿ ಹೋರ ಸಮಯವನ್ನು ನೀವು ಅನುಸರಣೆ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಇದೆ. ಹಾಗಾಗಿ ಈ ದಿನ ರವಿ ಹೋರ
ಇರುವಂತಹ ಸಮಯ ಬೆಳಿಗ್ಗೆ 8:41 9:39 ಇನ್ನು ಮಧ್ಯಾಹ್ನ 3:27 4:25 ಹಾಗೆ ರಾತ್ರಿ 10:29 11:31 ರವಿಹೋರ ಇರುವಂತಹ ಸಮಯ ಇದು ಫೇವರಬಲ್ ಆಗಿರುತ್ತೆ ಹಾಗೆ ಈ ದಿನ ಇರುವಂತಹ ಶುಕ್ರಹೋರ ಕೂಡ ವಿಶೇಷವಾಗಿ ಅನುಕೂಲಕರವಾಗಿರುವಂಥದ್ದು ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಹಾಗೆ ರೇಷ್ಮೆ ಮತ್ತು ಇಂಟೀರಿಯರ್ ಡಿಸೈನರ್ ಇವರಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂತಹ ಸಂದರ್ಭ ಇದು ಶುಕ್ರಹೋರ ಇರುವಂಥದ್ದು ಇದು ಬೆಳಿಗ್ಗೆ 9:39 ಹಾಗೆ ಅಪರಾಹ್ನ 4:25 5:23 ಇನ್ನು ರಾತ್ರಿ 11:31 12:30 ಶುಕ್ರಹೋರ ಇರುವಂಥ ಸಮಯ ಇದನ್ನು ಕೂಡ ನೀವು ಬಳಸ್ಕೊಳ್ಬಹುದು ಆದರೆ ಈ ದಿನ ಇರುವಂಥ ಶನಿಹೋರ ಇದೆಯಲ್ಲ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಏಕೆಂದರೆ ಫಲಿತಾಂಶಗಳು ಬಹಳ ನಿಧಾನವಾಗಿ ಬರುವಂಥದ್ದು ಹಾಗಾಗಿ ಇದನ್ನು ಕೆಲವು ಕೆಲಸ ಕಾರ್ಯಗಳಿಗೆ ಅನುಸರಣೆ ಮಾಡದೇ ಇರುವಂಥದ್ದೇ ಉತ್ತಮ ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಪ್ರಾತಃಕಾಲ 5:43 6:45 ಇನ್ನು ಮಧ್ಯಾಹ್ನ 12:33 1:31 ಇನ್ನು ರಾತ್ರಿ 7:23 ರಾತ್ರಿ 8:25 ಶನಿಹೋರ ಇರುವಂಥ ಸಮಯ ಹಾಗಾಗಿ ವೀಕ್ಷಕರೇ ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವ ಹೊರ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು ಬರುತ್ತೆ ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ಪ್ರತಿದಿನ ಕೇಳಿಸ್ಕೊಳ್ತಾ ಇದ್ದೀರಿ ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳು ಬಹಳ ಯಶಸ್ವಿಯಾಗುತ್ತೆ ಇದರಿಂದ ನಿಮ್ಮ ಮನಸ್ಸಿಗೂ ಕೂಡ ಸಂತೃಪ್ತಿ ಉಂಟಾಗುವಂಥದ್ದಿದೆ ಹಾಗೆ ನೆನ್ನೆಯ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ ಹಾಗೆ ಉತ್ತಮವಾದಂತಹ ಸಲಹೆಯನ್ನು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದೀರಿ ಅದರಲ್ಲೂ ಗುರು ಕಾಣಿಕೆಯ ಬಗ್ಗೆ ವಿಶೇಷವಾಗಿ ನಿಮ್ಮ ಮನದಾಳದ ಮಾತುಗಳನ್ನು ನಮಗೆ ತಿಳಿಸಿರುವಂಥದ್ದು ನಮಗೆ ತುಂಬ ಸಂತೋಷ ಹಾಗೆ ನಿಮ್ಮ ಬಗ್ಗೆ ಅಭಿಮಾನ ಕೂಡ ಹೆಚ್ಚಾಗ್ತಾ ಇದೆ ಇದನ್ನು ಈ ಭವಿಷ್ಯ ಸೇವೆಯನ್ನು ನಾವು ವ್ಯಾಪಾರೀಕರಣ ಮಾಡ್ತಾ ಇಲ್ಲ ಇದೊಂದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು ನೀವು ನಿಮ್ಮ ರಾಶಿಗೆ ಸಂಬಂಧಪಟ್ಟಂತೆ ನಿಮ್ಮ ಲಗ್ನಕ್ಕೆ ನಿಮ್ಮ ಕುಂಡಲಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಮಾತ್ರ ಗುರುಕಾಣಿಕೆಯನ್ನು ನಿಗದಿಪಡಿಸ್ಬೋದೇ ಅನ್ನೋಂಥದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಿನ್ನೆ ಕೇಳಲಾಗಿತ್ತು ಸಾಕಷ್ಟು ಮಂದಿ ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಸೂಚಿಸಿದ್ದೀರಿ ಹಾಗಾಗಿ ಯುಗಾದಿ ಹಬ್ಬದ ದಿನದಿಂದ ಈ ಭವಿಷ್ಯ ಸೇವೆಯನ್ನು ಆರಂಭಿಸೋಣ ಅದಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚು ಪಾಂಡಿತ್ಯ ಇರುವಂಥವರನ್ನು ಈ ಕೆಲಸಕ್ಕಾಗಿ ನಾವು ಆಶ್ರಯಿಸಿದ್ದೇವೆ ಅವರಿಗೆ ಒಂದು ಗೌರವ ಸಂಭಾವನೆಯನ್ನು ಕೂಡ ಕೊಡಬೇಕಾಗತ್ತೆ ಅದಕ್ಕಾಗಿ ತುಂಬ ಕನಿಷ್ಠ ಗುರುಕಾಣಿಕೆಯನ್ನು ಪಡೆದು ಅವರಿಗೂ ಕೂಡ ಅವರ ಶ್ರಮಕ್ಕೆ ಸೂಕ್ತ ಗೌರವವನ್ನು ಸಲ್ಲಿಸೋಣ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ತಮ್ಮೆಲ್ಲರ ಬೆಂಬಲ ಆಶೀರ್ವಾದ ಸಲಹೆ ಮಾರ್ಗದರ್ಶನ ಎಂದಿನಂತೆ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ ಶನಿವಾರದಿಂದ ಆರಂಭ ಆಗುವಂಥ ಶ್ರೀ ಶುಭಕೃತು ನಾಮ ಸಂವತ್ಸರದ ವಿಶೇಷ ಸಂಚಿಕೆಯನ್ನು ಪ್ರಸಾರ ಮಾಡಿದ್ದೇವೆ ಹಾಗಾಗಿ ಎಲ್ಲ 12 ರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರೀತಿಯ ಫಲಾಫಲಗಳಿದೆ ಅನ್ನೋಂಥದ್ದನ್ನು ಅದರಲ್ಲಿ ಬಹಳ ಸೂಚ್ಯವಾಗಿ ತಿಳಿಸಲಾಗಿದೆ ಹಾಗೆ 12 ರಾಶಿಯವರಿಗೆ ಪ್ರತ್ಯೇಕವಾದಂತಹ ವರ್ಷ ಭವಿಷ್ಯವನ್ನು ಕೂಡ ಪ್ರಸಾರ ಮಾಡಲಾಗತ್ತೆ ಅದನ್ನು ತಾವು ನಿರೀಕ್ಷೆ ಮಾಡಿ ಅಂತ ಹೇಳಿ ಹೇಳ್ತಾ ಈ ದಿನ ನಮ್ಮ ವೀಕ್ಷಕರು ಕೇಳಿರುವಂಥ ಕೆಲವು ಪ್ರಶ್ನೆಗಳನ್ನು ನಾವು ನಾಳಿನ ಸಂಚಿಕೆಯಲ್ಲಿ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನೋ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಏನಿದೆ ನೋಡೋಣ ಬನ್ನಿ ಮತ್ತೊಮ್ಮೆ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದಂತಹ ಎಲ್ಲ ವೀಕ್ಷಕರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇನ್ನು ನಿಮ್ಮ ಯಾವುದೇ ಒಂದು ಪ್ರಶ್ನೆ ಯಾವುದೇ ಸಲಹೆ ಮಾರ್ಗದರ್ಶನ ಇದ್ದರೂ ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ನೀಡುವಂತಹ ವಾಟ್ಸಪ್ ನಂಬರ್ಗೆ ಕಳುಹಿಸಿ ಅದರಿಂದ ಉತ್ತರವನ್ನು ನೀವು ಪಡ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಮತ್ತೊಮ್ಮೆ ಮುಕ್ತವಾಗಿ ಈ ಚರ್ಚೆಯಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಪ್ರೀತಿಯ ವೀಕ್ಷಕ ಮಹಾಶಯರೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇನ್ನು ಸಂವತ್ಸರದಲ್ಲೇ
ಪ್ರಪ್ರಥಮವಾಗಿ ಬರುವಂತಹ ಚೈತ್ರ ಮಾಸ ಬರ್ತಾ ಇದೆ. ಚೈತ್ರ ಮಾಸದಲ್ಲಿ ವಿಶೇಷವಾಗಿ ಪ್ರಾರಂಭದಲ್ಲಿ ಬರುವಂಥದ್ದು ಯುಗಾದಿಯ ಹಬ್ಬ. ಹಾಗಾಗಿ ಇಡೀ ವರ್ಷ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗಲಿ, ಆಯುರಾರೋಗ್ಯ ಐಶ್ವರ್ಯಾದಿಗಳು ಕೂಡ ನಮಗೆ ದೊರಕಲಿ ಅಂತ ಹೇಳಿ ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡುವಂತಹ ದಿನ ಯುಗಾದಿಯ ಹಬ್ಬ. ಯುಗದ ಆದಿಯದು, ಹಾಗಾಗಿ ಇಡೀ ವರ್ಷದ ಮೊದಲ ದಿನ ಹೇಗೆ ಕಳೆಯಬೇಕು ಅನ್ನುವಂಥದ್ರ ಬಗ್ಗೆ ಹಲವಾರು ಪ್ರಾಜ್ಞರು ವಿಶೇಷವಾದಂತಹ ಮಾಹಿತಿಗಳನ್ನೇ ನೀಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಆ ದಿನ ಮಾಡಬೇಕಾಗಿರುವಂತಹ ಕೆಲಸ ಅಂತ ಹೇಳಿದ್ರೆ ಇಡೀ ದಿನ ದೇವರ ಮುಂದೆ ನಂದಾದೀಪವನ್ನು ಉರಿಸುವಂಥದ್ದು. ಏಕೆಂದರೆ ದೇವರ ಮನೆಯಲ್ಲಿ ಯಾವಾಗಲೂ ಕೂಡ ದೀಪ ಇರಬೇಕು, ದೇವರನ್ನು ನಂದಾದೀಪದಲ್ಲೇ ನೋಡಬೇಕು. ನಂದ ಅಂತ ಹೇಳಿದ್ರೆ ನಂದದ ದೀಪ, ಆರಿ ಹೋಗದ ದೀಪ ನಂದಾದೀಪ. ಇದು ಸದಾ ದೇವರ ಮನೆಯಲ್ಲಿ ವಿದ್ಯುತ್ ದೀಪವನ್ನು ಹಾಕುವ ಬದಲು ಶುದ್ಧವಾದ ಎಣ್ಣೆಯಿಂದ ದೇವರ ದೀಪವನ್ನು ಉರಿಸಬೇಕು ಅಂತ ಹೇಳ್ತಾರೆ. ಈ ವಿದ್ಯುತ್ ದೀಪವನ್ನು ಯಾರು ಹೆಚ್ಚಾಗಿ ದೇವರ ಮನೆಯಲ್ಲಿ ಬಳಸ್ತಾರೋ ಆ ಮನೆಯಲ್ಲಿ ಅಶಾಂತಿ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದಲೇ ನಂದಾದೀಪ ಯಾರ ಮನೆಯಲ್ಲಿ ಬೆಳಗುತ್ತೋ ಅಂಥ ಮನೆಯಲ್ಲಿ ದೈವಿ ಪ್ರಭಾವಗಳು ಹೆಚ್ಚಾಗಿರುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ ಆ ಮನೆಯಲ್ಲಿ. ಆದ್ದರಿಂದಲೇ ನಂದಾದೀಪ ದೇವರ ಮನೆಯಲ್ಲಿದ್ದರೆ ಅಲ್ಲಿ ಅಲಕ್ಷ್ಮಿ ಬರಲ್ಲ, ಅಂದರೆ ದರಿದ್ರ ಲಕ್ಷ್ಮಿ ಬರಲ್ಲ. ಅಲ್ಲಿ ಶ್ರೀಲಕ್ಷ್ಮಿ ಯಾವಾಗಲೂ ಕೂಡ ಆ ಮನೆಯಲ್ಲಿ ತಾಂಡವ ವಾರ್ತಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದ ಸದಾ ದೇವರ ಮುಂದೆ ದೀಪ ಇರಬೇಕು, ಅದು ನಂದದಂತೆ ನೋಡಿಕೊಳ್ಬೇಕು. ಇದರಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇರುತ್ತೆ, ಮನೆಯಲ್ಲಿ ಲಕ್ಷ್ಮೀ ವಾಸ ಇರುತ್ತೆ ಅನ್ನುವಂಥದ್ದನ್ನು ಹಲವಾರು ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ನಂದಾದೀಪ ವಿಶೇಷವಾಗಿ ಈ ಯುಗಾದಿ ಹಬ್ಬದ ದಿನದಿಂದ ಆರಂಭ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ನಂದಾದೀಪವನ್ನು ಪೂರ್ವ ದಿಕ್ಕಿನಲ್ಲಿ ಹಚ್ಚಿದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತೆ. ಮಾಟ ಮಂತ್ರ ದೋಷ ಇದ್ದರೆ, ವಾಸ್ತು ದೋಷ ಇದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ಇನ್ನು ಮಕ್ಕಳ ಅಭಿವೃದ್ಧಿ ಆಗುತ್ತೆ ಈ ಪೂರ್ವ ದಿಕ್ಕಿನಲ್ಲಿ ನಂದಾದೀಪವನ್ನು ಹಚ್ಚಿಡೋದ್ರಿಂದ. ಈ ಪೂರ್ವ ಅಭಿವೃದ್ಧಿಯ ಸಂಕೇತ ಆಗಿರೋದ್ರಿಂದ ಆ ಮನೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುತ್ತೆ. ಇನ್ನು ಪಶ್ಚಿಮ ದಿಕ್ಕಿಗೆ ನಂದಾದೀಪವನ್ನು ಹಚ್ಚಿದರೆ, ಅಂದರೆ ಪಶ್ಚಿಮ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚಿದರೆ ಕಲಹ ಹೆಚ್ಚಾಗುತ್ತೆ, ಆ ಮನೆಯಲ್ಲಿ ನೆಮ್ಮದಿ ಕಡಿಮೆ ಇರುತ್ತೆ. ಹಾಗೆ ಮನೆ ಯಜಮಾನರ ಮಧ್ಯೆ ಮಕ್ಕಳ ಮಧ್ಯೆ ಏನೋ ಒಂದು ಮನಸ್ತಾಪಗಳು ಆಗಾಗ್ಗೆ ಆಗ್ತಾ ಇರುವಂಥದ್ದು. ಇನ್ನು ಮಕ್ಕಳ ಅಭಿವೃದ್ಧಿ ಕುಂಠಿತವಾಗುತ್ತೆ, ಅವರ ಓದಿನಲ್ಲಾಗಲಿ ಉದ್ಯೋಗದಲ್ಲಾಗಲಿ ಅಥವಾ ಜೀವನ ಕ್ರಮದಲ್ಲಾಗಲಿ ಅವರಿಗೆ ಹಿನ್ನಡೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಜೊತೆಗೆ ಮಕ್ಕಳು ಸೋಮಾರಿಗಳಾಗ್ತಾರೆ, ದುಡಿಮೆಗೆ ಹೋಗಲ್ಲ. ಇನ್ನು ಪಶ್ಚಿಮ ಮುಳುಗುವ ದಿಕ್ಕನ್ನು ಸೂಚಿಸುತ್ತೆ ಅಂತ ಹೇಳ್ತಾರಲ್ಲ, ಆದ್ದರಿಂದ ಅದು ಕತ್ತಲೆಯನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಮನೆಯಲ್ಲಿ ಒಂದು ಅಂಧಕಾರ ತುಂಬಿರುವಂಥದ್ದು, ಇದರಿಂದ ಹೊರಬರಬೇಕು ಅಂತ ಹೇಳಿದ್ರೆ ಮತ್ತಷ್ಟು ಶ್ರಮ ಪಡಬೇಕಾಗತ್ತೆ. ಆದ್ದರಿಂದ ಪಶ್ಚಿಮ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚುವಂಥದ್ದು ಸಲ್ಲದು. ಇನ್ನು ದಕ್ಷಿಣ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚಿದರೆ ಆದಾಯ ಕಡಿಮೆ ಇದ್ದು ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ದಕ್ಷಿಣ ಇಲ್ಲಿ ಯಮನ ದಿಕ್ಕನ್ನು ಸೂಚಿಸುವಂಥದ್ದು, ಆದ್ದರಿಂದ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿಯಾಗುತ್ತೆ ಯಮನ ದಿಕ್ಕಿದು. ಆದ್ದರಿಂದಲೇ ಆಶ್ವಯುಜ ತ್ರಯೋದಶಿ ದಿವಸ ಮಾತ್ರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಬೇಕೇ ಹೊರತು ಬೇರೆ ದಿನಗಳಲ್ಲಿ ದಕ್ಷಿಣ ದಿಕ್ಕಿಗೆ ದೀಪವನ್ನು ಇಟ್ಟು ಹಚ್ಚಬಾರ್ದು. ಇನ್ನು ಉತ್ತರ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚಿದರೆ, ಸ್ವಲ್ಪ ಈಶಾನ್ಯ ಮೂಲೆಗೆ ತಿರುಗಿಸಿ ಹಚ್ಚಿದರೆ ಬಹಳ ವಿಶೇಷ ಇದು. ಏಕೆಂದರೆ ಶ್ರೀ ಲಕ್ಷ್ಮೀ ಕಟಾಕ್ಷವಾಗುತ್ತೆ, ಸದಾ ನೆಮ್ಮದಿಯಿಂದ ಆ ಮನೆ ಇರುತ್ತೆ. ಇನ್ನು ಆ ಮನೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಪ್ರಬುದ್ಧವಾಗಿರುತ್ತೆ, ಹಾಗೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ಕೈಗೂಡುತ್ತೆ. ಜೊತೆಗೆ ಕೆಲವು ವಾಸ್ತು ದೋಷಗಳು ಕೂಡ ಪರಿಹಾರ ಆಗುತ್ತೆ. ಆದ್ದರಿಂದಲೇ ಕೆಲವರ ಮನೆಯಲ್ಲಿ ನೋಡಿ ನಂದಾದೀಪ ಸದಾಕಾಲ ಇರುತ್ತೆ, ಆದ್ದರಿಂದಲೇ ಅಂಥ ಮನೆಯಲ್ಲಿ ಒಂದು ಕಳೆ ಇರುತ್ತೆ, ಒಂದು ಗೃಹ ವೈಭವ ಗೃಹ ಲಕ್ಷಣ ಬಹಳ ವಿಶೇಷವಾಗಿ ಕಾಣುವಂಥದ್ದು. ಹಾಗಾಗಿ ಶ್ರೀ ಲಕ್ಷ್ಮಿ ಅಭಿವೃದ್ಧಿಯಾಗಿ ಮನೆಯ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಶುಭ ಕಾರ್ಯಗಳು ಕೂಡ ಬಹಳ ಬೇಗ ನಡೆಯುತ್ತೆ, ಯಾವುದೇ ವಿಘ್ನಗಳು ಆ ಮನೆಯಲ್ಲಿ ಕಂಡುಬರಲ್ಲ. ಹಾಗಾಗಿ ದೇವರ ಮುಂದೆ ನಂದಾದೀಪ ಉರಿತಾ ಇರಬೇಕು ಸದಾಕಾಲ. ದೀಪಮೂಲೆಯೇ ಸ್ಥಿತೋ ಗೌರಿ, ದೀಪ ಮಧ್ಯೆ ಸರಸ್ವತಿ, ದೀಪಾಗ್ರೇ ವಸತೆ ಲಕ್ಷ್ಮಿ, ಪ್ರಾತಃ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ಯುಗಾದಿ ಹಬ್ಬದ ದಿನ ಈ ನಂದಾದೀಪವನ್ನು ಹಚ್ಚಿಡಿ. ಇದು ದೇವರ ಮುಂದೆ ದೀಪ ಹಚ್ಚಿ ಕೈ ಮುಗಿದು ಹೇಳಬೇಕಾದಂತಹ ಒಂದು ಶ್ಲೋಕ ಇದು. ಹಾಗಾಗಿ ದೇವರ ಮುಂದೆ ಹಚ್ಚಿದಂತಹ ನಂದಾದೀಪದ ಮೂಲದಲ್ಲಿ, ಅಂದರೆ ತಳಭಾಗದಲ್ಲಿ ಗೌರಿ ಇರ್ತಾಳೆ,
ಮಧ್ಯಭಾಗದಲ್ಲಿ ಸರಸ್ವತಿ, ಅಗ್ರಭಾಗದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನುವಂಥದ್ದು ಇದರ ಅರ್ಥ. ಹಾಗಾಗಿ ಅಂತಹ ಜ್ಯೋತಿಗೆ, ಅಂತಹ ಪ್ರಾತಃ ಜ್ಯೋತಿಗೆ ಅಂದರೆ ಬೆಳಗಿನ ಸಮಯದಲ್ಲಿ ಹಚ್ಚುವಂತಹ ದೀಪಕ್ಕೆ, ಇನ್ನು ಸಂಧ್ಯಾ ಜ್ಯೋತಿಗೆ ಅಂದರೆ ಸಂಜೆಯ ಸಮಯದಲ್ಲಿ ಹಚ್ಚುವಂತಹ ದೀಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚುವಂಥದ್ದು ಈ ಶ್ಲೋಕದ ಅರ್ಥ. ಇಲ್ಲಿ ದೀಪದ ಜ್ವಾಲೆ ಎಲ್ಲ ಪಾಪವನ್ನು ಸುಟ್ಟು ಹಾಕತ್ತೆ ಅಂತ ಹೇಳ್ತಾರೆ. ದೀಪ ಜ್ವಲಕ ಸರ್ವ ಪಾಪಂ ಜ್ವಲಯತಿ ಅನ್ನುವಂಥದ್ದು ಇದಕ್ಕಾಗಿ ಹೇಳಿರುವಂಥದ್ದು. ಹಾಗಾಗಿ ನಂದಾದೀಪ, ನಂದ ಅಂತ ಹೇಳಿದ್ರೆ ಐಶ್ವರ್ಯ ಸಂಪತ್ತು, ದೀಪ ಅಂತ ಹೇಳಿದ್ರೆ ಬೆಳಕು. ಹಾಗಾಗಿ ನಂದಾದೀಪ ಸಂಪತ್ತಿನ ಬೆಳಕಾಗಿ ಆ ಮನೆಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಹಿರಿಯರು ಹೇಳಿದ್ದಾರೆ. ಇಲ್ಲಿ ಸತತವಾಗಿ ದೇವರುಗಳನ್ನು ದರ್ಶನ ಮಾಡಲಿಕ್ಕೆ ದೇವ ಸನ್ನಿಧಿಯಲ್ಲಿ ಹಚ್ಚಿರುವಂತಹ ದೀಪವನ್ನು ಪ್ರಯತ್ನಪೂರ್ವಕವಾಗಿ ನಂದಿಸಬಾರದು ಅಂತ ಹೇಳ್ತಾರೆ. ನಾವೇ ನಾವಾಗಿ ಅದನ್ನು ದೀಪವನ್ನು ಅರಸಬಾರದು, ಅದಾಗದೆ ನಂದಿ ಹೋಗಬೇಕು ಅನ್ನುವಂಥದ್ದು. ದೀಪ ಹಚ್ಚಿಟ್ಟಾಗ ದೀಪದ ಮೂಲ ಮತ್ತು ದೀಪದ ಮಧ್ಯೆ ಸ್ಥಿರವಾಗಿದ್ದು ದೀಪದ ಮೇಲ್ಭಾಗ ಅಂದರೆ ದೀಪಾಗ್ರ ಆಚೆ ಈಚೆ ಅಲುಗಾಡ್ತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಸರ್ವರಕ್ಷಕಿಯಾದಂತಹ ಗೌರಿ ಮತ್ತು ವಿದ್ಯಾಧಿಪತಿಯಾದಂತಹ ಸರಸ್ವತಿ ಆ ಮನೆಯಲ್ಲಿ ಸ್ಥಿರವಾಗಿರ್ತಾರೆ. ಆದರೆ ಅಗ್ರಭಾಗದಲ್ಲಿರುವಂಥ ಒಂದು ದೀಪದ ಜ್ವಾಲೆ ಅಳ್ಳಾಡ್ತಾ ಇದ್ದರೆ ಅಲ್ಲಿ ಲಕ್ಷ್ಮಿ ಚಂಚಲೆಯಾಗಿರ್ತಾಳೆ, ಆಚೆ ಈಚೆ ಓಡಾಡುವಂಥ ಒಂದು ಸ್ವಭಾವ ಇರುತ್ತೆ. ಆದ್ದರಿಂದಲೇ ಮನೆಯಲ್ಲಿರುವಂತಹ ದೇವರ ಕೋಣೆ ಏನಿದೆ ಅಲ್ಲಿ ಗಾಳಿಯೊಟ್ಟಿಗೆ ಈ ಕೀಳು ದೇವತೆಗಳು ಅಂದರೆ ದರಿದ್ರ ಲಕ್ಷ್ಮಿ ಇಂಥವರು ಬರದಂತೆ ಭದ್ರ ಸ್ಥಾನದಲ್ಲಿ ದೀಪವನ್ನು ಇಡಬೇಕು. ಹಾಗಾಗಿ ದೀಪವನ್ನು ಇಡುವಂತಹ ಕ್ರಮ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಎಲ್ಲಿಂದ್ರಲ್ಲಿ ದೀಪವನ್ನು ಇಡೋ ಆಗಿಲ್ಲ, ಅದನ್ನು ಮುಂದೆ ಮತ್ತೊಂದು ಸಂಚಿಕೆಯಲ್ಲಿ ನೋಡೋಣ. ದೀಪವನ್ನು ಹೇಗೆ ಇಡಬೇಕು, ದೀಪ ಸ್ತಂಭಗಳು ಹೇಗಿರಬೇಕು, ಹಾಗೆ ದೀಪವನ್ನು ಹಚ್ಚುವಂತಹ ಸಮಯದಲ್ಲಿ ಆ ದೀಪ ಸ್ತಂಭಗಳಿಗೆ ಯಾವ ರೀತಿಯ ಶುದ್ಧೀಕರಣ ಮಾಡಿ ಅದನ್ನು ಹಚ್ಚಬೇಕು ಅನ್ನುವಂಥದ್ರ ಬಗ್ಗೆ ನೋಡೋಣ. ಹಾಗಾಗಿ ಮನೆಯಲ್ಲಿ ಉರಿತಾ ಇರುವಂತಹ ನಂದಾದೀಪ ನೆನೆದ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ಸಿದ್ಧಿಸುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಆದ್ದರಿಂದಲೇ ಸಂಕಲ್ಪ ಪೂರ್ವಕವಾಗಿ ದೀಪವನ್ನು ಹಚ್ಚುವಂಥದ್ದನ್ನು ರೂಢಿಸ್ಕೊಳ್ಳಿ. ಇನ್ನು ನಿಮ್ಮ ಇಷ್ಟದೇವರು, ನಿಮ್ಮ ಕುಲದೇವರು, ಹಾಗೆ ನಿಮ್ಮ ವಂಶದಲ್ಲಿ ತಲತಲಾಂತರದಿಂದ ಪೂಜೆ ಮಾಡ್ತಾ ಇರುವಂತಹ ದೇವರ ಮುಂದೆ ಆ ದಿನ ತುಪ್ಪದ ದೀಪಗಳನ್ನು ಹಚ್ಚಿಡಿ. ಬಹಳ ವಿಶೇಷವಾಗಿ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸ್ಥಿರವಾಗಿರುತ್ತೆ. ಆದ್ದರಿಂದ ಭಕ್ತಿಯಿಂದ ದೀಪವನ್ನು ಹಚ್ಚಿ ಶಾಸ್ತ್ರೋಕ್ತವಾಗಿ ದೇವರನ್ನು ಪೂಜೆ ಮಾಡಿ ನೈವೇದ್ಯವನ್ನು ಮಾಡಿ ಬೇವು ಬೆಲ್ಲವನ್ನು ಸ್ವೀಕರಿಸಿ ಕುಟುಂಬಸ್ಥರ ಜೊತೆ ಸಹಭೋಜನವನ್ನು ಮಾಡುವಂಥದ್ದು ಈ ಯುಗಾದಿಯ ದಿನ ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಋಣಾತ್ಮಕವಾದಂತಹ ಕತ್ತಲೆಯನ್ನು ಕಳೆದು ಧನಾತ್ಮಕವಾದಂತಹ ಬೆಳಕು ದೀಪದ ಮೂಲಕ ತಮ್ಮೆಲ್ಲರನ್ನು ಬೆಳಗಲಿ, ತಮ್ಮೆಲ್ಲರ ಬಾಳು ಹಸನಾಗಲಿ. ಶ್ರೀ ಶುಭಕೃತು ನಾಮ ಸಂವತ್ಸರ ತಮ್ಮೆಲ್ಲರ ಬಾಳಿನಲ್ಲಿ ಸಂತೋಷವನ್ನು ತರಲಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಯುಗಾದಿಯ ಶುಭಾಶಯಗಳನ್ನು ಹೇಳ್ತಾ ಭಗವಂತ ನಿಮಗೆ ಉತ್ತರೋತ್ತರವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮತ್ತು ನಾಳೆಯ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಮೀನರಾಶಿಯಲ್ಲಿ ಚಂದ್ರ ಇದ್ದಾಗ ನಿಮಗೆ 12ರ ಸ್ಥಾನಕ್ಕೆ ಬರುವಂಥದ್ದು. ಇದರಿಂದ ಹಣಕಾಸಿನ ವಿಷಯಗಳಿಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಒಂದು ವಿಶೇಷವಾದ ಪ್ರಯತ್ನ ಈ ದಿನ ನಡೆಯುವಂಥದ್ದು, ಒಳ್ಳೆಯ ಆಲೋಚನೆ ಇದೆ. ಆದರೆ ನಿಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಒಗ್ಗೂಡಿಸಿ ಆ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಆದರೆ ಈ ದಿನ ಹಣಕಾಸು ವ್ಯವಹಾರಗಳಾಗಲಿ ಯೋಜನೆಗಳನ್ನು ರೂಪಿಸಲಿಕ್ಕಾಗಲಿ ಸಾಕಷ್ಟು ಸಮಯ ಇದೆ. ಹಾಗಾಗಿ ಸಮಯದ ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಕೂಡ ಸ್ವಲ್ಪ ಸಮಯವನ್ನು ನೀಡಬೇಕಾದಂತಹ ಅಗತ್ಯ ಇದೆ. ಇನ್ನು ವಿಶೇಷವಾಗಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗುರುಗಳ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಗುರುಸ್ತೋತ್ರವನ್ನು ಪಠಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ಬಹಳ ವಿಶೇಷವಾದ ದಿನ ಅನ್ನಿಸ್ಕೊಳ್ತಾ ಇದೆ. ಏಕೆಂದರೆ ನಿಮ್ಮ ಕನಸು ಈಡೇರುವಂತಹ ಸಮಯ, ನಿಮ್ಮ ಪ್ರಯತ್ನಗಳು ಫಲಿಸುವಂತಹ ಸಮಯ ಇದು.
ಹಾಗೆ ನಿಮ್ಮ ಪರಿಶ್ರಮದ ಅಗತ್ಯ ಸ್ವಲ್ಪ ಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ನೀವು ಗೌರವಿಸುವಂಥ ವ್ಯಕ್ತಿಯಿಂದ ಬಹಳ ವಿಶೇಷವಾದಂತಹ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಬಹಳ ದೂರಾಲೋಚನೆ ಮಾಡಿ ಒಂದು ನಿರ್ಧಾರವನ್ನು ಕೈಗೊಳ್ಳುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿ ಮನೆಯ ಉತ್ತರೋತ್ತರ ಅಭಿವೃದ್ಧಿಗಾಗಿ ನಿಮ್ಮ ಪರಿಶ್ರಮ ಎಷ್ಟಿದೆ ಅನ್ನೋಂಥದ್ದನ್ನು ಈ ಒಂದು ತೀರ್ಮಾನ ಸಾಬೀತುಪಡಿಸುತ್ತೆ. ಹಾಗಾಗಿ ನಿಮಗೆ ಹೆಚ್ಚಿನ ಗೌರವ ಸ್ಥಾನಮಾನ ಈ ದಿನ ನಿಮ್ಮ ಮನೆಯಲ್ಲೇ ಸಿಕ್ಕುವಂಥದ್ದು. ಇದು ಸಂತೃಪ್ತಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗರೂಕತೆ ಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಸಹಾಯವನ್ನು ಕೇಳಿ ಬರುವಂಥವರ ಸಂಖ್ಯೆ ಈ ದಿನ ಸ್ವಲ್ಪ ಜಾಸ್ತಿ ಆಗ್ಬೋದು. ಒತ್ತಡದ ದಿನ, ಆದರೂ ನಿರ್ವಹಣೆ ಮಾಡಿಕೊಳ್ಳಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಚಾಮುಂಡೇಶ್ವರಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಈ ದಿನ ವಿಶೇಷ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಚಂದ್ರ ಇರೋದರಿಂದ ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ. ಹಾಗೆ ಆತ್ಮವಿಶ್ವಾಸ ಚೆನ್ನಾಗಿದೆ. ಅಂದರೆ ಒಂದು ಕೆಲಸ ಹಿಡಿದ್ರೆ ಅದನ್ನು ಮುಗಿಸ್ತೇನೆ ಅನ್ನುವಂಥ ಒಂದು ಛಲ ನಿಮ್ಮಲ್ಲಿದೆ ಈ ದಿನ. ಆದರೆ ಸ್ತ್ರೀಯರಿಂದ ವಿಶೇಷವಾಗಿ ನಿಮಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು. ನೀವು ಸ್ತ್ರೀಯರೇ ಆಗಿದ್ದಲ್ಲಿ ಮತ್ತೋರ್ವ ಸ್ತ್ರೀಯಿಂದ ಏನೋ ಒಂದು ಎಡವಟ್ಟಾಗುವಂಥದ್ದಾಗತ್ತೆ. ಆದ್ದರಿಂದ ಸ್ವಲ್ಪ ನಿಮ್ಮ ವ್ಯವಹಾರದಲ್ಲಿ ಜಾಗೃತರಾಗಿರಬೇಕು. ಇನ್ನು ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ಒಂದು ತಪ್ಪು ಮಾಡ್ತಾ ಇದ್ದೇನೇನೋ ಅನ್ನುವಂಥ ಒಂದು ಮನೋಭಾವ ನಿಮ್ಮಲ್ಲಿ ದಿನ ಬರಬಹುದು. ಅದು ನಿಮ್ಮನ್ನು ತುಂಬ ವೀಕ್ ಮಾಡಿಬಿಡುತ್ತೆ. ಹಾಗಾಗಿ ಅದನ್ನು ಮೀರಿ ನೀವು ಬೆಳೀಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಸಂಕಲ್ಪಗಳು ಚೆನ್ನಾಗಿರಬೇಕು. ಹಾಗೆ ನಿಮ್ಮ ಮೇಲೆ ನಿಮಗೆ ಭರವಸೆಯನ್ನು ಇಟ್ಕೊಳ್ಳಿ. ನೋಡಿ, ಒಂದು ಪಕ್ಷಿ ಕೊಂಬೆಯ ಮೇಲೆ ಕೂತಿದೆ ಅಂತ ಹೇಳಿದ್ರೆ ಅದು ಕೊಂಬೆಯ ಬಲವನ್ನು ನೋಡಿ ಕೂತಿಲ್ಲ, ತನ್ನ ರೆಕ್ಕೆಯ ಬಲವನ್ನು ನಂಬಿಕೊಂಡು ಕೂತಿರುವಂಥದ್ದು. ಹಾಗಾಗಿ ಕೊಂಬೆ ಮುರಿದ್ರೂ ತಾನು ಹಾರಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಆ ಪಕ್ಷಿಗಿರುತ್ತೆ. ಅದೇ ರೀತಿ ಸಾಮರ್ಥ್ಯ ಇದೆ, ಅದನ್ನು ಪರಿಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸಂಪನ್ಮೂಲಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ದಿನ ಚೆನ್ನಾಗಿದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ದಿನ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ, ಸ್ವಂತ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಬಹಳ ಉತ್ತಮವಾದಂತಹ ದಿನ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಈ ದಿನ ಸ್ವಲ್ಪ ಮಧ್ಯಮವಾಗಿರುತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ದೊಡ್ಡ ಆಲೋಚನೆಗಳ ಮೂಲಕ ಬೇರೆಯವರ ಗಮನವನ್ನು ಸೆಳೆಯುವಂಥದ್ದಾಗುತ್ತೆ. ಒಂದು ಒಳ್ಳೆಯ ಸಲಹೆ ಸೂಚನೆಗಳು ನಿಮ್ಮಿಂದ ಬರುವಂಥದ್ದು. ಇದರಿಂದ ಬೇರೆಯವರನ್ನು ನೀವು ಬಹಳ ಸುಲಭವಾಗಿ ಆಕರ್ಷಣೆ ಮಾಡಿಕೊಳ್ತೀರಿ. ಹಾಗೆ ಈ ದಿನ ಯಾವುದೇ ರೀತಿಯ ಹೂಡಿಕೆ ಮಾಡುವ ಮೊದಲು ಆ ಹೂಡಿಕೆಯ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದುವಂಥದ್ದು ಬಹಳ ಅಗತ್ಯ. ಇನ್ನು ಉತ್ತಮವಾದಂತಹ ಸಾಮಾಜಿಕ ಸಂಪರ್ಕವನ್ನು ಬೆಳೆಸ್ಕೊಳ್ಳುವಂಥದ್ದು. ಮಾತುಗಾರಿಕೆ ಚೆನ್ನಾಗಿರಲಿ, ಉದ್ವೇಗಕ್ಕೆ ಒಳಗಾಗಬೇಡಿ ಈ ದಿನದಲ್ಲಿ. ಹಾಗೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಇವರಿಂದ ಇಂಥದ್ದಾಗತ್ತೆ ಅನ್ನೋಂಥ ನಿರೀಕ್ಷೆ ಮಾಡಿಕೊಳ್ಬೇಡಿ. ಏಕೆಂದರೆ ಅದು ಆಗದೇ ಇದ್ದಾಗ ಸ್ವಲ್ಪ ನಿರಾಸೆ ಉಂಟಾಗತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಯಶಸ್ವಿ ಆಗ್ತೀರಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡೋದರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, ದುಸ್ಥಾನದಲ್ಲಿ. ಹಾಗಾಗಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಬೇರೆ ದಿನಕ್ಕಿಂತ ಈ ದಿನ ಸ್ವಲ್ಪ ತೊಳಲಾಟ, ಎಳೆದಾಟ, ಓಡಾಟ ಇರುವಂಥ ದಿನ. ಹಾಗಾಗಿ ಬದುಕಿಗಾಗಿ ಹೋರಾಟ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ರಾಜಿ ವಿಚಾರದಲ್ಲಿ ಸ್ವಲ್ಪ ಕಷ್ಟಗಳನ್ನು ಎದುರಿಸುವಂಥದ್ದು ಇದೆ. ಯಾವುದೋ ಒಂದು ವಿಚಾರ ಆಯ್ತಪ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅನ್ನುವಂಥ ಮನಸ್ಸಿದೆ, ಆದರೆ ಅದರಲ್ಲಿ ಏನೋ ಒಂದು ತೊಡಕು, ಸಮಸ್ಯೆ, ಕಷ್ಟಗಳು ಬರುವಂಥದ್ದಾಗುತ್ತೆ. ಹಾಗಾಗಿ ಕೆಲವು ಸಂವೇದನಾಶೀಲವಾದಂಥ ವಿಚಾರಗಳಿದೆ, ಬಹಳ ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳು ಈ ದಿನ ನಿಮಗೆ ಬರುವಂಥದ್ದು. ಅಂತಹ ಸಂದರ್ಭಗಳು ಎದುರಾದಾಗ ಬಹಳ ಜಾಣ್ಮೆಯಿಂದ ವರ್ತಿಸಿ. ಯಾವುದೇ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಇನ್ನು ಹಳೆಯ ವಿಚಾರಗಳಿಗೆ ಗಮನ ಕೊಡಬೇಡಿ. ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಈ ದಿನ. ಮುಂದೆ ಏನಾಗಬೇಕು ಅದನ್ನು ನೋಡಿ, ಹಿಂದಿನದ್ದು
ಬಿಟ್ಬಿಡಿ. ಇನ್ನು ವಿಶೇಷವಾಗಿ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಜಾಗರೂಕರಾಗಿರಬೇಕು. ಬದಲಾವಣೆಗೆ ಈ ದಿನ ಒಳ್ಳೆಯ ದಿನ ಅಲ್ಲ, ಹಾಗಾಗಿ ಯಾವುದೇ ಬದಲಾವಣೆಯನ್ನು ಮಾಡಿಕೊಳ್ಬೇಡಿ. ಈ ದಿನ ಮತ್ತು ನಾಳೆ ಇರುವಂಥದ್ರಲ್ಲೇ ಯಥಾಸ್ಥಿತಿಯನ್ನು ಮುಂದುವರಿಸಿ ಜಾಗ್ರತೆ ವಹಿಸಿ. ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಏಳರ ಸ್ಥಾನ ಅಂತ ಹೇಳಿದರೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ, ಸಂತೋಷ ಇದೆ, ಸಮಾಧಾನ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಒಂದು ಎಂಡಾರ್ಸ್ಮೆಂಟ್ ಸಿಕ್ಕತ್ತೆ. ಅಂದರೆ ಕೆಲಸವನ್ನು ಮಾಡಿ ಅಂತ ಹೇಳ್ತಾರೆ, ಅವರು ಬಾಯಲ್ಲಿ ಹೇಳಿದ್ರೆ ಸಾಕು ನಿಮಗೆ ನೂರಾನೆಯ ಬಲ ಇದ್ದಾಗೆ. ಅದರಲ್ಲೂ ನಿಮ್ಮ ಸಂಗಾತಿ, ನೀವು ನಂಬಿರುವಂಥ ವ್ಯಕ್ತಿ ಇಂಥ ಮಾತನ್ನು ಹೇಳಿದಾಗ ನಿಮಗೆ ಎಲ್ಲಿಲ್ಲದಂತಹ ಶಕ್ತಿ ಸಾಮರ್ಥ್ಯಗಳು ಬರುವಂಥದ್ದು ಇದೆ. ಹಾಗಾಗಿ ಒಳ್ಳೆಯ ಸಾಮರ್ಥ್ಯ ಇರುದ್ದು ಒಳ್ಳೆಯ ಕೆಲಸಗಳನ್ನು ಈ ದಿನ ಮಾಡೋದರಿಂದ ಒಳ್ಳೆಯ ಫಲಿತಾಂಶಗಳೇ ನಿಮಗೆ ಸಿಕ್ಕತ್ತೆ. ಹಾಗೆ ಬೇರೆಯವರ ಅಗತ್ಯಗಳನ್ನು ಕೂಡ ಪೂರೈಸುವಂಥ ಪ್ರಯತ್ನ ನಿಮ್ಮಿಂದ ಆಗತ್ತೆ. ನಿಮ್ಮ ಅಗತ್ಯತೆಗಳು, ನಿಮ್ಮ ಸೌಲಭ್ಯಗಳಷ್ಟೇ ಅಲ್ಲ, ಬೇರೆಯವರ ಕಂಫರ್ಟನ್ನು ಕೂಡ ಈ ದಿನ ನೋಡುವಂಥ ಮನಸ್ಸು ಚೆನ್ನಾಗಿದೆ. ಹಾಗೆ ಎಲ್ಲರನ್ನ ಎಲ್ಲ ವಿಚಾರದಲ್ಲೂ ಕೂಡ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ, ಇದೊಂದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡೋದರಿಂದ, ಆಂಜನೇಯನ ದರ್ಶನ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಭಾವನೆಗಳನ್ನಾಗಲಿ, ನಿಮ್ಮ ಅಭಿಪ್ರಾಯಗಳನ್ನಾಗಲಿ ಕೇಳಲಿಕ್ಕೆ ಬೇರೆಯವರು ಸಿದ್ಧರಿಲ್ಲದೆ ಇರ್ಬೋದು. ಆದರೂ ಕೂಡ ಅವರನ್ನು ನಿಮ್ಮೆಡೆಗೆ ಆಕರ್ಷಣೆ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಶಕ್ತಿ ನಿಮ್ಮಲ್ಲಿದೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸವನ್ನು ಕೂಡ ಸ್ವಲ್ಪ ತಾಳ್ಮೆಯಿಂದ ನಿರ್ವಹಣೆ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕೆಲವು ವಿಚಾರಗಳಿಗೆ ಸಮಯವನ್ನು ಕಾಯಬೇಕಾಗತ್ತೆ. ಅಂದರೆ ಟೈಮ್ಗಾಗಿ ನೀವು ವೆಯ್ಟ್ ಮಾಡಬೇಕು. ಯಾವುದೇ ಆ ಥರದ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಈ ದಿನದ ಪ್ರಯತ್ನಗಳು ಸಫಲವಾಗುತ್ತೆ. ಹಾಗೆ ಮನೆಯಲ್ಲಿರುವಂಥ ಹಿರಿಯರು ಹೇಳುವಂಥ ಒಂದು ಸಲಹೆ, ಮಾರ್ಗದರ್ಶನವನ್ನು ಈ ದಿನ ಕೇಳಿಸ್ಕೊಳ್ಳಿ. ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ವಿಷ್ಣು ಸ್ತೋತ್ರವನ್ನು ಪಠಣ ಮಾಡೋದರಿಂದ ಅಥವಾ ವಿಷ್ಣು ಸಹಸ್ರನಾಮವನ್ನು ಒಮ್ಮೆ ಕೇಳಿಸ್ಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ನಿರೀಕ್ಷಿಸಿದ ಎಲ್ಲವನ್ನು ಕೂಡ ನೀವು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇದು ಕೆಲವೊಮ್ಮೆ ಫಲವನ್ನು ಕೊಟ್ಟಿದೆ, ಕೆಲವೊಮ್ಮೆ ಫಲವನ್ನು ಕೊಟ್ಟಿಲ್ಲ, ನಿಧಾನವಾಗಿ ಫಲ ಬಂದಿರುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮ್ಮ ಗುರಿಯನ್ನು ಸುಲಭವಾಗಿ ಸಾಧಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಗಳು ಈ ದಿನ ಇದೆ. ಹಾಗೆ ಈ ಕೆಲವು ವಿಚಾರಗಳು, ಅದರಲ್ಲೂ ಕುಟುಂಬದ ವಿಚಾರಗಳು ಈ ದಿನ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳುವಂಥದ್ದು, ಆತುರವಾಗಿ ಮಾತಾಡುವಂಥದ್ದು, ಇನ್ನು ಅವಸರವಾಗಿ ನಿರ್ಣಯವನ್ನು ಕೈಗೊಳ್ಳುವಂಥ ಒಂದು ಸ್ಥಿತಿ ಏನಾದರೂ ಬಂದರೆ ಇಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಇನ್ನು ವಿಶೇಷವಾಗಿ ನಿಮ್ಮ ತಿಳುವಳಿಕೆ ಈ ದಿನ ಒಂದು ಒಳ್ಳೆಯ ಕಾರ್ಯ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಅನುಭವದ ಆಧಾರದ ಮೇಲೆ ಅಂಥ ಕೆಲಸಗಳನ್ನು ಪ್ರಾರಂಭ ಮಾಡಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಿವಾರಣೆಯಾಗುತ್ತೆ. ಹಾಗೆ ಈ ದಿನ ಭಕ್ತಿಯಿಂದ ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡಬೇಕು ನೀವು. ಇದರಿಂದ ನಿಮಗೆ ಶಕ್ತಿ ಸಾಮರ್ಥ್ಯಗಳು ಬಂದು ಕೆಲಸಗಳು ಯಶಸ್ವಿಯಾಗುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಆಕಾಶ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಸಮಯ ಇದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಸೂಕ್ತವಾದ ಸಮಯದಲ್ಲಿ ಆ ಸಂಬಂಧಪಟ್ಟ ವ್ಯಕ್ತಿಯ ಜೊತೆ ಹಂಚಿಕೊಳ್ಳೋದ್ರಿಂದ ಎಷ್ಟೋ ಸಮಸ್ಯೆಗಳು ಈ ದಿನ ಪರಿಹಾರ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ನೈಜ ಸನ್ನಿವೇಶಗಳೇನಿದೆ ಅದು ನಿಮ್ಮ ಭರವಸೆಯನ್ನು
ತೃಪ್ತಿಪಡಿಸುವಂಥ ಒಂದು ಒಳ್ಳೆಯ ದಾರಿಯಲ್ಲಿದೆ. ಹಾಗಾಗಿ ಈ ದಿನ ಆತ್ಮವಿಶ್ವಾಸದಿಂದ ಕೆಲವು ಕೆಲಸಗಳನ್ನು ಮಾಡಿದ್ರೆ ಖಂಡಿತ ಯಶಸ್ಸು ಸಿಕ್ಕತ್ತೆ. ಕೆಲವೊಮ್ಮೆ ಸೋಲು, ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಪ್ರಯತ್ನದಲ್ಲಿ ಇವೆಲ್ಲ ಇದ್ದದ್ದೇ. ಯಾಕೆ ಅಂತ ಹೇಳಿದ್ರೆ ನಡೆಯುವಂಥವರೇ ಎಡವೋದು. ಹಾಗಾಗಿ ಈ ದಿನದಲ್ಲಿ ಅಂಥ ಏನಾದರೂ ಅವಘಡಗಳು ಸಂಭವಿಸಿದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳಿ. ಹಾಗೆ ಅಂಥ ಒಂದು ಸೋಲಿಗೆ ಕಾರಣ ಏನು ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ಬೇಕು. ಹಾಗಾಗಿ ಕಾರ್ಯಕಾರಣ ಸಂಬಂಧವನ್ನು ಈ ದಿನ ವಿಶೇಷವಾಗಿ ನೀವು ಪರಿಶೀಲಿಸುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು. ಅದಕ್ಕಾಗಿ ಭಕ್ತಿಯಿಂದ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ನವಗ್ರಹ ದೇವತೆಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ಹೆಚ್ಚಿನ ಹೆಸರು ಬರುತ್ತೆ, ಸ್ಥಾನಮಾನ ಚೆನ್ನಾಗಿರುತ್ತೆ, ಗೌರವವನ್ನು ಉಳಿಸ್ಕೊಳ್ತೀರಿ. ಹಾಗೆ ನಿಮಗೂ ಕೂಡ ಒಂದು ತೃಪ್ತಿ ಇರುತ್ತೆ. ಹಾಗೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಅನ್ನೋಂಥದ್ದನ್ನು ನಿಮ್ಮ ಪ್ರೀತಿಪಾತ್ರರು ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ದಿನ ಎಲ್ಲಿಲ್ಲದಂತಹ ಬಲ ನಿಮ್ಮ ಕೆಲಸಕ್ಕೆ ಬರುತ್ತೆ. ಹಾಗೆ ನಿಮ್ಮ ತಂದೆ ತಾಯಿಯಂದ್ರಿಂದ ಅಥವಾ ಮನೆಯಲ್ಲಿರುವಂಥ ಹಿರಿಯರಿಂದ ಒಳ್ಳೆಯ ಹಿತವಚನ ಕೂಡ ನಿಮಗೆ ಈ ದಿನ ಲಭ್ಯವಾಗುತ್ತೆ. ಒಟ್ಟಾರೆ ಅನುಭವಸ್ಥರ ನುಡಿ ನಿಮ್ಮ ಅನುಭವಕ್ಕೆ ಸೇರಿದಾಗ ಅದು ಮತ್ತಷ್ಟು ಕಳೆಯನ್ನು ತರುವಂಥದ್ದು. ಹಾಗೆ ಈ ದಿನ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆ ಅಥವಾ ನಿಮ್ಮ ಮಕ್ಕಳ ಜೊತೆ ಏನೇ ಸಂಬಂಧಗಳಿದ್ದರೂ ಕೂಡ ಅದನ್ನು ಮತ್ತಷ್ಟು ಸುಧಾರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅಂದರೆ ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅವರ ಯಾವುದೇ ಸಾಧನೆಯನ್ನು ಮೆಚ್ಚಿ ಒಳ್ಳೆಯ ಮಾತುಗಳನ್ನಾಡಿ ಈ ದಿನ ಸಂಬಂಧ ವೃದ್ಧಿಸುತ್ತೆ. ಹಾಗೆ ವಿಶೇಷವಾಗಿ ಈ ದಿನ ಲಭ್ಯವಿರುವಂತಹ ಎಲ್ಲ ಉಪಕ್ರಮಗಳನ್ನು ಕೂಡ ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ಬರುವಂತಹ ಎಲ್ಲ ಆಪರ್ಚುನಿಟೀಸನ್ನು ಬಳಸಿಕೊಂಡು ಎನ್ಕ್ಯಾಶ್ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯ ಫಲ ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ವಿಶೇಷ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ಬೇಕು. ಇನ್ನು ನಿಮ್ಮ ಮಾತು ನಿಮ್ಮ ಮನಸ್ಸನ್ನೇ ನೋಯಿಸುವಂಥದ್ದು. ಪಶ್ಚಾತ್ತಾಪ ಪಡ್ತೀರಿ, ಅಯ್ಯೋ ಹೀಗೆ ಮಾತಾಡಬಾರ್ದಿತ್ತು ಅನ್ನುವಂಥದ್ದು ನಂತರದಲ್ಲಿ ನಿಮಗೆ ರಿಯಲೈಸ್ ಆಗುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಜ್ಞಾನೋದಯದ ಮಟ್ಟ ತಡವಾಗಿ ಆಗುತ್ತೆ ನಿಮಗೆ. ಇದರಿಂದ ಸ್ವಲ್ಪ ಪಶ್ಚಾತ್ತಾಪದ ಪರಿಸ್ಥಿತಿಗಳು ಉಂಟಾಗಬಹುದು. ಆದರೂ ಕೂಡ ಸಂಬಂಧಪಟ್ಟವರ ಜೊತೆ ಹೋಗಿ ಅವರ ಕ್ಷಮೆಯನ್ನು ಕೇಳುವಂಥದ್ದು ಬಹಳ ವಿಶೇಷವಾಗಿ ಆಗಬೇಕಾಗಿರುವಂಥದ್ದು. ಹಾಗೆ ಕೆಲವು ಮೂಲಭೂತ ಅಂಶಗಳನ್ನು ಉತ್ತಮವಾಗಿ ನಿಭಾಯಿಸಿಕೊಂಡ್ರೆ ನಿಮ್ಮ ಯೋಜನೆಗಳು ಉತ್ತಮವಾಗಿರುತ್ತೆ. ಹಾಗಾಗಿ ಸಂಪನ್ಮೂಲಗಳ ಕ್ರೋಢೀಕರಣ ಈ ದಿನ ಚೆನ್ನಾಗಿ ಆಗಬೇಕು. ಯಾವುದೇ ಕೆಲಸಕ್ಕೆ ಬೇಕಾಗಿರುವಂಥ ಸಾಧನ ಸಲಕರಣೆಗಳನ್ನು ವ್ಯವಸ್ಥಿತವಾಗಿ ಯೋಜನೆ ರೀತಿಯಲ್ಲಿ ಮಾಡಿಟ್ಕೊಳ್ಳಿ, ಖಂಡಿತ ಯಶಸ್ಸಿದೆ. ಹಾಗೆ ಈ ದಿನ ಯಾರನ್ನಾದರಾಗಲಿ, ಯಾರ ಮಾತನ್ನಾಗಲಿ ಲಘುವಾಗಿ ಪರಿಗಣಿಸಬೇಡಿ. ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಒಂದು ಸ್ವಂತಿಕೆ ಇದೆ. ಹಾಗೆ ಆತ್ಮಾಭಿಮಾನ ಇರುತ್ತೆ. ಹಾಗಾಗಿ ಬೇರೆಯವರನ್ನು ಹರ್ಟ್ ಮಾಡುವಂಥದ್ದು, ಬೇರೆಯವರ ಭಾವನೆಗಳನ್ನು ಕಡಿಮೆ ದೃಷ್ಟಿಯಲ್ಲಿ ಅಂದರೆ ತುಚ್ಛವಾಗಿ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ಒಳ್ಳೆಯ ಯೋಗ ಇದೆ ನಿಮಗೆ, ಆ ಯೋಗವನ್ನು ಬಳಸ್ಕೊಳ್ಳಿ, ತೃಪ್ತಿ ಇದೆ. ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ಈ ಪ್ಲವನಾಮ ಸಂವತ್ಸರದಲ್ಲಿ ಚಂದ್ರ ನಿಮ್ಮ ರಾಶಿಯಲ್ಲೇ ಕೊನೆಯ ಎರಡು ದಿನಗಳು ಇರುವಂಥದ್ದು. ಹಾಗಾಗಿ ಯಾರ ಮನೆಯಲ್ಲಿ ಚಂದ್ರ ಇದ್ದನೋ ಅಲ್ಲಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತರ್ತಾನೆ. ಏಕೆಂದರೆ ಚಂದ್ರ ಮನಃಕಾರಕ, ಮನಸ್ಸಿಗೆ ನೆಮ್ಮದಿ ಇರುವಂಥದ್ದು. ಅದರಲ್ಲೂ ಈ ನೀರು ಹೇಗೆ ತಣ್ಣಗಿರುತ್ತೋ ಅದೇ ರೀತಿಯಲ್ಲಿ ತಂಪಾಗಿರುವಂಥ ಚಂದ್ರ ಈ ದಿನ ನಿಮ್ಮ ಮನಸ್ಸಿಗೆ ತಂಪನ್ನು ನೀಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಪರಿಸ್ಥಿತಿ ಬಹಳ ಉತ್ತಮವಾಗಿದೆ. ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದರೂ ಕೂಡ ತುಂಬ ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗೆ
ಒಳ್ಳೆಯ ಅವಕಾಶಗಳನ್ನು ಈ ದಿನ ನೀವು ಕಾಣ್ತೀರಿ. ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಇದರಿಂದ ಈ ದಿನದ ಜೀವನ ಯಶಸ್ವಿ ಜೀವನವಾಗುತ್ತೆ. ಹಾಗೆ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸೋದ್ರಿಂದ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂಥದ್ದು, ನಿಮ್ಮ ಹೆಸರು, ನಿಮ್ಮ ಕೀರ್ತಿ ಈ ದಿನ ವಿಶೇಷವಾಗಿ ಇತರರು ಗಮನಿಸುವಂಥ ರೀತಿಯಲ್ಲಿ ಇರುತ್ತೆ. ಹಾಗೆ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಮಾತಿಗೆ ಈ ದಿನ ವಿಶೇಷ ಸ್ಥಾನವನ್ನು ಕೊಡಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷದ ಕೆಲಸದ ಬಗ್ಗೆ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸ್ತೀರಿ ಈ ದಿನ. ಅದಕ್ಕಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದಿರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 1, ವೃಷಭ 2, ತುಲಾ ಮೀನ 3, ಸಿಂಹ 4, ಮಿಥುನ ಕುಂಭ 5, ಧನಸ್ಸು ಮಕರ 6, ಮೇಷ 8, ಕರ್ಕಾಟಕ ವೃಶ್ಚಿಕ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ರಿಗೂ ನಮಸ್ಕಾರ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ, ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.